ಮೋದಿ ಕರೋನಾ ಸಭೆಗೆ ಕ್ಷಣಗಣನೆ ಆರಂಭ ಆಗಿರೋದು ಹೈವೋಲ್ಟೇಜ್ ಸಭೆಯತ್ತ ಬಿಬಿಎಂಪಿ ಚಿಂತ ಕೂಡ ನೆಟ್ಟಿದೆ ಬೆಂಗಳೂರಿನಲ್ಲಿ ಕರೋನಾ ತಡೆಗೆ ಬಿಬಿಎಂಪಿ ಬ್ಲೂ ಪ್ರಿಂಟ್ ನಾಲ್ಕನೇ ಅಲೆ ತಡೆಗೆ ಕೇಂದ್ರದ ಸೂಚನೆಯೇ ಅಂತಿಮವಾಗಿರುತ್ತಾ ಮೋದಿ ಮೀಟಿಂಗ್ ಬಳಿಕ ಬೆಂಗಳೂರಿಗೆ ಪ್ರತ್ಯೇಕ ರೂಲ್ಸ್ ಏನಾಗಬಹುದು ಈ ವಿಚಾರವಾಗಿ ಅನ್ನೋದು ಗೊತ್ತಾಗುತ್ತೆ ಹಿಂದೆ ಜಾರಿ ಆಗಲಿದೆಯಾ ಬೆಂಗಳೂರಿಗೆ ಸಪರೇಟ್ ರೂಲ್ಸ್ ಅಂತ ಬೆಂಗಳೂರು ದೆಹಲಿ ಈ ರೀತಿಯಾದಂಥ ಮಹಾನಗರಗಳಲ್ಲಿ ಏನಾದರೂ ಸಪರೇಟ್ ಆದಂತಹ ರೂಲ್ಸ್ ಫಾಲೋ ಮಾಡುವುದಕ್ಕೆ ಸಲಹೆಗಳೇನಾದರೂ ಬರ್ಬೋದಾ ಕೇಂದ್ರದಿಂದ ಕೇಂದ್ರದ ಸಲಹೆಯೇ ಇಲ್ಲಿ ಅಂತಿಮ ಆಗಿರುತ್ತೆ ನಾಲ್ಕನೇ ಅಲೆ ತಡೆಗೆ ಕೇಂದ್ರದಿಂದ ಏನು ಸೂಚನೆ ಬರುತ್ತೆ ಅಂತ ಇವತ್ತಿನ ದಿನ ಸಭೆಯಲ್ಲಿ ಏನಾಗುತ್ತೆ ಅನ್ನೋದಾಗಿ ನೋಡಬಹುದಾಗಿದೆ ಬಿಬಿಎಂಪಿ ಬ್ಲೂ ಪ್ರಿಂಟ್ ನೋಡೋದಾದ್ರೆ ಅಂತರಾಜ್ಯ ಓಡಾಟಕ್ಕೆ ನೆಗೆಟಿವ್ ರಿಪೋರ್ಟ್ ಕಡ್ಡಾಯದ ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಬಿಬಿಎಂಪಿ ಈಗಾಗಲೇ ಒಂದಷ್ಟು ಪ್ಲಾನ್ಸ್ ಗಳನ್ನ ಮಾಡಿಕೊಂಡಿದೆ ಯಾವ ರೀತಿಯಾಗಿ ಕೊರೋನವನ್ನ ತಡೆಗಟ್ಟಬಹುದು ಮಹಾನಗರ ಬೆಂಗಳೂರಿನಲ್ಲಿ ಅಂತ ಇನ್ನು ಮೂರನೇ ಡೋಸ್ ಲಸಿಕೆ ಕಡ್ಡಾಯ ಸಂಭವ ಇದೆ ಮೂರನೇ ಡೋಸನ್ನು ಪಡೆದುಕೊಳ್ಳಲೇಬೇಕು ಪಡೆದುಕೊಳ್ಳೇಬೇಕು ಅಂತ ಒಂದು ರೀತಿಯಾಗಿ ಜೀವ ರಕ್ಷಕ ಇದು ಬೂಸ್ಟರ್ ಡೋಸ್ ಮೂರನೇ ಡೋಸ್ ಕಡ್ಡಾಯ ಮಾಡೋದು ಇದು ಬಿಬಿಎಂಪಿ ಚಿಂತನೆ ನಾಲ್ಕನೇ ಅಲಿ ತಡೆಯೋದಕ್ಕೆ ಇನ್ನು ಎರಡನೇ ಡೋಸ್ ಪಡೀದೇನೆ ಆಸ್ಪತ್ರೆ ಸೇರಿದ್ರೆ ಚಿಕಿತ್ಸಾ ವೆಚ್ಚವನ್ನ ಬರೆಯ ಬರಿಸದ ಬಗ್ಗೆ ನಿಲುವು ತೋರಿರೋದು ಸೆಕೆಂಡ್ ಡೋಸ್ ಅನ್ನ ಪಡೆದೇನೆ ಆಸ್ಪತ್ರೆ ಸೇರಿದ್ರೆ ಏನಾದರೂ ಕೊರೋನಾ ಬಂದು ಸೀರಿಯಸ್ ಆಗಿ ಆಸ್ಪತ್ರೆ ಸೇರಿದ್ರೆ ಚಿಕಿತ್ಸೆಯ ವೆಚ್ಚವನ್ನ ಬರೆಸೋದಿಲ್ಲ ಈ ಬಗ್ಗೆಯೂ ಕೂಡ ನಿಲುವು ತಾಳಿದೆ ಜೆನೋಮಿಕ್ ಸೀಕ್ವೆನ್ಸ್ ಹೆಚ್ಚಿರೋದತ್ತ ಮತ್ತೊಮ್ಮೆ ಪರಾಮರ್ಶೆ ಟೆಸ್ಟಿಂಗ್ಗಳ ಸಂಖ್ಯೆಯನ್ನ ಹೆಚ್ಚಿಸೋದು ಜೆನೋಮಿಕ್ ಸೀಕ್ವೆನ್ಸ್ ಟೆಸ್ಟ್ ಗಳನ್ನ ಹೆಚ್ಚಿಸೋದು ಒಂದು ವೇಳೆ ಕರೋನಾ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಅದು ಯಾವ ತಳಿ ಏನು ಎಲ್ಲವನ್ನು ಕೂಡ ಪತ್ತೆ ಮತ್ತೊಮ್ಮೆ ಪರಾಮರ್ಶೆ ಅತಿ ವೇಗವಾಗಿ ಆ ಪ್ರಕ್ರಿಯೆಯನ್ನ ಮಾಡೋದಕ್ಕೆ ಇನ್ನು ಮುಂದಿನದಾಗಿ ನೋಡೋದಾದ್ರೆ ವಿಮಾನ ನಿಲ್ದಾಣ ಬಸ್ ರೈಲ್ವೆ ನಿಲ್ದಾಣಗಳ ಪ್ರಯಾಣಿಕರಿಗೆ ಟಫ್ ರೂಲ್ಸ್ ವಿಮಾನಗಳ ಮೂಲಕ ಪ್ರಯಾಣಿಸುತ್ತಾ ಬೇರೆ ಬೇರೆ ದೇಶಗಳು ರಾಜ್ಯಗಳಿಂದ ಬರುವವರು ಜೊತೆಗೆ ಬಸ್ ಮೂಲಕವಾಗಿ ರೈಲ್ವೆ ನಿಲ್ದಾಣಗಳ ಪ್ರಯಾಣಿಕರ ಮೇಲೆ ಅತಿ ಹೆಚ್ಚು ನಿಗಾವನ್ನು ವಹಿಸೋದು ಏನು ಆಸ್ಪತ್ರೆಗಳ ಬೆಡ್ ಅನ್ನು ಕಾಯ್ದಿರಿಸುವ ಬಗ್ಗೆ ಸೂಚನೆ ಕಳೆದ ವೇವ್ಗಳಲ್ಲಿ ಏನೋ ಸಮಸ್ಯೆಗಳಾಗಿತ್ತು ಬೆಡ್ ಆಕ್ಸಿಜನ್ ಆಗಿರ್ಬೋದು ಐಸಿಯು ಆಗಿರ್ಬೋದು ಇವ್ ಯಾವ ಸಮಸ್ಯೆಗಳು ಕೂಡ ಮುಂದೆ ತಲೆದೋರಬಾರದು ಅನ್ನೋದಾಗಿ ಇನ್ನು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಮತ್ತೆ ಜನರ ಮಿತಿ ಸಾಧ್ಯತೆ ಇದೆ ಸಾರ್ವಜನಿಕ ಕಾರ್ಯಕ್ರಮಗಳು ಏನೇ ನಡೆದ್ರೂ ಕೂಡ ಅಲ್ಲಿ ಜನರ ಮಿತಿಯನ್ನ ಹೇರೋ ಸಾಧ್ಯತೆ ಇದೆ ಈ ಹಿಂದೆ ನಾವು ನೋಡಿದ್ವಿ ಇಂಡೋರ್ ಔಟ್ಡೋರ್ ಅಂತ ಬೈಫೋಗೆಟ್ ಮಾಡಿ ಅದರಲ್ಲಿ ಎಷ್ಟು ಜನ ಸೇರ್ಬೋದು ಅನ್ನುವಂತ ಮಿತಿಯನ್ನ ಹಾಕಿರುವಂತದ್ದು ಇನ್ನು ಮುಂದೆ ಕೂಡ ಅಂತದನ್ನ ನಿರೀಕ್ಷೆ ಮಾಡಬಹುದೇನು ಇನ್ನು ಹಬ್ಬ ಜಾತ್ರೆಗಳ ಆಚರಣೆಗೆ ಕೆಲವು ನಿಯಮ ಸಾಧ್ಯತೆ ಇದೆ ಇದೀಗ ಎಲ್ಲಾ ರೀತಿಯಾದಂತಹ ಹಬ್ಬಗಳು ಜಾತ್ರೆಗಳು ಎಲ್ಲವೂ ಕೂಡ ಯಥಾಸ್ಥಿತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದೆ ಸಾರ್ವಜನಿಕವಾಗಿ ಹೇಗ್ಬೇಕು ಹಾಗೆ ಜನ ಸೇರ್ಬೋದಾಗಿದೆ ಆದ್ರೆ ಮುಂದೆ ನಾಲ್ಕನೇ ಅಲಿಯನ್ನ ತಡಿಬೇಕು ಅಂತ ಹೇಳಿದ್ರೆ ಇವೆಲ್ಲದಕ್ಕೂ ಕೂಡ ನಿರ್ಬಂಧ ಹೇರುವಂತ ಸಾಧ್ಯತೆಗಳು ಇರ್ಬೋದು ಅಥವಾ ಹೊಸ ನಿಯಮಗಳು ಬರ್ಬೋದು